ಕಟಿತ ಟಾಂಗಿದ ಕೋಮಲಾಂಗನೆ ಕರ್ಣಕುಂಡಲಧಾರನೆ ಕಟಿತ ಟಾಂಗಿದ ಕೋಮಲಾಂಗನೆ ಕರ್ಣಕುಂಡಲಧಾರನೆ ನಮ್ಮ ಪೂರ್ವಜರು 1919 ಇಸವಿಯಲ್ಲಿ ಈ ಜಾಗವನ್ನು ಕ್ರಯಕ್ಕೆ ತಗೊಂಡು ಆಗ ಇಲ್ಲಿ ಏನು ಇರಲಿಲ್ಲ, ಕೇವಲ ತೋಟ ಗದ್ದೆ ಈ ರೀತಿ ಇದ್ದದ್ದು. ಆದರೆ ನಮ್ಮ ಮನೆಯಲ್ಲಿ ಸದಾಕಾಲ ದೇವರ ಕೋಣೆಯಲ್ಲಿ ಮನೆಯ ಒಳಗೆಲ್ಲ ನಾಗರ ಹಾವು ಪದೇ ಪದೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗ್ತಾ ಇತ್ತು. ಆದ ಕಾರಣ ಅಲ್ಲಿ ವಾಸ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಆ ಸಮಯದಲ್ಲಿ ಮತ್ತೆ ನಮಗೆ ನಮ್ಮ ಹಿರಿಯರಿಗೆ ಪೂರ್ವಜರಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾದಾಗ ಅವರು ಈ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಏನು ಮಾಡಬೇಕು ಅಂತ ಜ್ಯೋತಿಷಿಗಳನ್ನು ಕಂಡಾಗ ಅವರು ನಿಮ್ಮ ಜಾಗದಲ್ಲಿ ಒಂದು ದೇವಸ್ಥಾನ ತುಂಬ ವರ್ಷಗಳ ಮೊದಲು ಇದ್ದ ಒಂದು ಕುರುಹು ಉಂಟು, ನೀವು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದರೆ ನಿಮ್ಮ ಮನೆಗೆ ಬರುವ ನಾಗರ ಹಾವುಗಳ ಒಂದು ಕಾಣುವಂಥದ್ದು ಅದು ತನ್ನಿಂತಾನೆ ಮಾಯವಾಗ್ತದೆ ಆ ಸಮಸ್ಯೆ, ಮತ್ತು ನಿಮಗೆ ಬರುವ ಸಮಸ್ಯೆಗಳಿಂದೆಲ್ಲ ನೀವು ಪಾರಾಗ್ತೀರಿ ಅಂತ ನಮ್ಮ ಪೂರ್ವಜರಿಗೆ ಹೇಳಿದ್ದನ್ನು ಕೇಳಿ ನಮ್ಮ ಮನೆಯವರು ಪೂರ್ವಜರು ಸೇರಿ ಇಲ್ಲಿ ನೋಡುವಾಗ ಇಲ್ಲಿ ಒಂದು ದಿಬ್ಬದ ರೂಪ ಇತ್ತು, ಯಾವುದೇ ದೇವಸ್ಥಾನ ಇರಲಿಲ್ಲ, ಬರೀ ದಿಬ್ಬದ ಒಂದು ರೂಪ ಉತ್ತಾಕಾರದಲ್ಲಿ. ಮತ್ತು ಆಗ ಇಲ್ಲಿ ಮನೆ ನಿರ್ಮಾಣ ಆಗುವ ಮೊದಲು ನಮ್ಮ ತರವಾಡು ಮನೆಯಿಂದ ನಮ್ಮ ಪೂರ್ವಜರು ಇಲ್ಲಿ ಬಂದು ಎರಡು ಹೊತ್ತು ಪೂಜೆ ಮಾಡಿ ಹೋಗುವ ಕ್ರಮ ಇತ್ತು. ಕೊನೆಗೆ ಅದನ್ನು ನೋಡುವಾಗ ಆ ದಿಬ್ಬವನ್ನು ತೆಗೆದು ನೋಡುವಾಗ ಅಲ್ಲಿ ದೇವರ ಒಂದು ಮೂರ್ತಿ ಸಿಕ್ಕಿತು, ಸಣ್ಣದು. ಅದರ ನಂತರ ಆಗ ಹಿರಿಯರೆಲ್ಲ ಸೇರಿ ಇದನ್ನು ಅಗೆದು ನೋಡುವಾಗ ಇನ್ನು ನಮ್ಮ ಸಮಸ್ಯೆ ಕಮ್ಮಿ ಆಗ್ತಾ ಬಂತು. ಆಗ ಹೇಳಿದ ಮಾತಿನಂತೆ ಅವರು ದೇವಸ್ಥಾನವನ್ನು ಕಟ್ಟೋ ಒಂದು ತೀರ್ಮಾನ ಮಾಡಿ ಒಂದು ಸಣ್ಣ ಮಟ್ಟಿಗೆ ಗರ್ಭಗುಡಿಯನ್ನು ನಿರ್ಮಿಸಿದರು. ಮತ್ತು ಇಲ್ಲಿಯೇ ನಮ್ಮ ಹಿರಿಯರು ಮನೆಯನ್ನು ಕಟ್ಟಿ ಇಲ್ಲಿಯೇ ಪೂಜೆ ಮೂರು ಹೊತ್ತಿನದ್ದು ಮಾಡಲಿಕ್ಕೆ ಆರಂಭಿಸಿದರು. ದೇವರನ್ನು ಏನು ಮಾಡ್ತಾರೆ ಅಂದರೆ ಮಳೆಗಾಲದಲ್ಲಿ ನಮ್ಮದೇ ತರವಾಡು ಮನೆಗೆ ಕೊಂಡು ಹೋಗಿ ಪೂಜೆ ಮಾಡ್ತಾಯಿದ್ರು. ಅದೊಂದು ಸಣ್ಣ ಒಂದು ಪಂಚಲೋಹದ ಒಂದು ವಿಗ್ರಹ. ಅಷ್ಟಾದಾಗ ಇಲ್ಲಿ 1919 ದೇವಸ್ಥಾನವನ್ನು ಕಟ್ಟಿ ದೇವರನ್ನು ಪ್ರತಿಷ್ಠಾಪನೆ ಮಾಡುವ ಪ್ರಶ್ನೆ ಬಂದಾಗ ತರವಾಡಿನಲ್ಲಿ ಆ ದೇವರನ್ನು ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ಕೆಲವು ಅಡಚಣೆಗಳು ಉಂಟಾಯಿತು. ಅಷ್ಟಾದಾಗ ನಾವು ಪುನಃ ನಮ್ಮ ಪೂರ್ವಜರು ಜ್ಯೋತಿಷಿಗಳಲ್ಲಿ ಮಾತನಾಡುವಾಗ ಅದನ್ನು ನೀವು ಪದೇ ಪದೇ ಒತ್ತಾಯ ಮಾಡಿ ಕೇಳುವುದು ಬೇಡ, ಅದಕ್ಕಿಂತಲೂ ಒಂದು ಒಳ್ಳೆಯ ವಿಗ್ರಹವನ್ನು ಏನು ಕಡೆಸಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಜ್ಯೋತಿಷರ ಮೂಲಕವೇ ಆ ಒಂದು ಆಲೋಚನೆ ನಮಗೆ ಬಂತು, ತೀರ್ಮಾನ. ಹಾಗೆ ನಮ್ಮ ದೇವಸ್ಥಾನದ ದೇವರನ್ನು ತೆಂಕಣ ಕಡೆಯವರು ಮೂರ್ತಿಯನ್ನು ತಂದು ಅದು ಇಲ್ಲಿಯ ದೇವರು ಶಕ್ತಿ ಹಸ್ತ ಮತ್ತು ಕಟಿಬಂಧ ದೇವರು, ಅಂದರೆ ಒಂದು ಕೈಯಲ್ಲಿ ಅಭಯ ಹಸ್ತ ಮತ್ತೊಂದು ಕಡೆಯಲ್ಲಿ ಸದಾಕಾಲ ತಾನು ನಿಮ್ಮ ಸಮಸ್ಯೆಗೆ ತಯಾರಾಗಿ ಇರ್ತೇನೆ, ಅದರಿಂದ ಏನು ಹೊರಬರಲಿಕ್ಕೆ ಹೇಳುವಂತೆ ಕಟಿಬದ್ಧವಾಗಿ ಇರುವಂತಹ ಒಂದು ರೂಪ ದೇವರದ್ದು. ಇದು ಕಲ್ಲಿನ ಮೂರ್ತಿ, ಅದನ್ನು ತುಂಬ 1919 ಇಸವಿಯಲ್ಲಿ ತಂದು ಇಲ್ಲಿಯೇ ಒಂದು ಹತ್ತಿರದ ಒಂದು ಜಾಗದಲ್ಲಿ ಒಮ್ಮೆಗೆ ಅಲ್ಲನ್ನು ಅದನ್ನು ಇಟ್ಟು ಮತ್ತೆ ನಮ್ಮ ಮನೆಯ ಹತ್ತಿರ ಈಗ ಅಲ್ಲಿ ಶ್ರೀಕಾಂತ
ವಾಟೆತಿರ್ಜಾಲು ಅಂತಿದ್ದಾರೆ, ಅವರ ಮನೆಯ ಕೆರೆಯಲ್ಲಿ ಜಲಸ್ತಂಭನ ಮಾಡಿ ಮತ್ತೆ ಅದರ ಪ್ರತಿಷ್ಠಾಪನೆಯನ್ನು ಇಲ್ಲಿ ಮಾಡಿದ್ದು. ನಮ್ಮ ಈ ಏನು ದೇವಸ್ಥಾನದ ತಂತ್ರಿಗಳು ಮಾಧವ ಉಪಾಧ್ಯಾಯ ಅಂತೇಳಿ ಬಹಳ ಹೆಸರಾಂತ ವ್ಯಕ್ತಿಯವರು. ಅವರ ಆ ತಂತ್ರಿಗಳ ನೇತೃತ್ವದಲ್ಲಿ ಅವರ ಪೂರ್ವಜರು ತಂತ್ರಿವರ್ಯರು ಅವರ ನೇತೃತ್ವದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆ ಆದ ನಂತರ ಮೂರು ಹೊತ್ತಿನ ಪೂಜೆ ಇಲ್ಲಿ ನಡೆಯುವುದು. ಅದರ ನಂತರ ಪುನಃ ಬ್ರಹ್ಮಕಲಶೋತ್ಸವ ಅದು 1957 ನಡೀತು. ಅದರ ನಂತರ ಇಲ್ಲಿ ಬ್ರಹ್ಮಕಲಶ ನಡೆಯಲಿಲ್ಲ. ಇದು ಜೀರ್ಣಾವಸ್ಥೆಯಲ್ಲಿ ಇದ್ದುಕೊಂಡು ಆಗಾಗ ಸಣ್ಣ ಸಣ್ಣ ರಿಪೇರಿಗಳನ್ನು ಮಾಡಿಕೊಂಡಿದ್ದರು. ಹಾಗೆ 1957 ಇಲ್ಲಿಯ ಸಮೀಪದ ಇದರ ಭಕ್ತರು ಮತ್ತು ಎಲ್ಲ ಚಿಂತಕರು ಸೇರಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಮೂಲತಃ ಕೇವಲ ಎದುರಿನ ಒಂದು ಗೋಪುರ ಅರಿಕೊಟ್ಟಿಗೆ, ಅದರ ಸಮೀಪದ ಉಗ್ರಾಣ, ಅದೇ ರೀತಿಯಲ್ಲಿ ಇದೊಂದು ಭೂತದ ಗುಡಿ ಮತ್ತು ನಮಸ್ಕಾರ ಮಂಟಪ ಮತ್ತು ಗರ್ಭಗುಡಿ ಮಾತ್ರ ಇತ್ತು. ಬಾಕಿ ಒಂದು ಸಣ್ಣ ಒಂದು ಪ್ರಾಂಗಣ ಇತ್ತು, ಅಂಗಳ ಇದೆಲ್ಲ ಸರಿ ಹಾಗೇ ಇತ್ತು. 57 ನಂತರ ಪುನಃ ಇದನ್ನು ನವೀಕರಿಸಿ ನಂತರ 1957 ಬ್ರಹ್ಮಕಲಶ ಆಯಿತು. ಆಗ ನಾವು ಸಣ್ಣ ಮಕ್ಕಳು, 2ನೇ 3ನೇ ಕ್ಲಾಸಿನ ಶಾಲೆಗೆ ಹೋಗುವಂಥ ಮಕ್ಕಳು ಇಲ್ಲೆಲ್ಲ ಆಡಿಕೊಂಡು ಓಡಿಕೊಂಡು ಈ ಇಲ್ಲಿ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಕೂಡ ನಾವು ಶಾಲೆಯಿಂದ ಬಂದ ಕೂಡಲೇ ಸ್ನಾನ ಮಾಡಿ ನಮ್ಮ ಬಟ್ಟೆ ಬರಿಗಳನ್ನೆಲ್ಲ ಶುಚಿರ್ಭೂತವಾಗಿ ಇಲ್ಲಿ ಬಂದು ಆಡಿಕೊಂಡು ಹೋದರೆ ಕತ್ತಲೆ ಆಗುವವರೆಗೆ ಅಜ್ಜನೊಟ್ಟಿಗೆ ಮಾವನೊಟ್ಟಿಗೆ ಸೇರಿಕೊಂಡು ಇಲ್ಲಿ ಪ್ರತಿಯೊಂದು ಕೆಲಸಗಳನ್ನು ಕೂಡ ನಾವು ಯಾವುದು ಆಗಬೇಕು ನಮ್ಮಿಂದ ಆಗುವಂಥ ಮಾಡ್ತಾ ಇದ್ದೆವು. ಇಲ್ಲಿಯ ಎಲ್ಲ ಯುವಕರು ಅದೇ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮನೆಯವರು ಅವರಿವರು ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ಅವರಿಂದ ಆಗುವ ಒಂದು ಮಗುವಿನಿಂದ ತೊಡಗಿದ್ದೆ ಪ್ರತಿಯೊಬ್ಬರು ಅವರ ಕೆಲಸವನ್ನು ಅವರು ಮಾಡಿದ ಕಾರಣ ಈ ಒಂದು ಹಂತಕ್ಕೆ ಬಂದು ಮುಟ್ಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಯೋಜನೆಗಳು ಬಹಳ ಚಿಕ್ಕದಲ್ಲಿದ್ದರೂ ಕೂಡ ಅದರ ಹಂತಕ್ಕೆ ಮುಟ್ಟುವಾಗ ನಮಗೆ ಇವತ್ತು ಆ ಒಂದು ಬಹಳ ಸಂತೋಷವಾಗ್ತದೆ. ಊರಿನ ಎಲ್ಲ ಬಂಧುಗಳು ಬಂದು ಅದೇ ರೀತಿಯಲ್ಲಿ ಇದನ್ನು ಸಹಕಾರ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಸುಮಾರು 5 ನವೀಕರಣದ ಕಾರ್ಯ ನಡೀತಾ ಇದೆ. ಹಾಗೆ ಈ ಕಾರ್ಯವು ಪೂರ್ಣಗೊಂಡ ಬಳಿಕ ನಾವು 1 ಏಪ್ರಿಲ್ 2022 ಅದೇ ಅಲ್ಲಿಂದ 6ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವವನ್ನು ಮಾಡುವುದು ಅಂತ ಹೇಳಿ ಇಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ಸಮಿತಿ ಉಪ ಸಮಿತಿಗಳನ್ನು ಮಾಡಿಕೊಂಡು ಕಾರ್ಯಪ್ರವೃತ್ತರಾಗಿದ್ದೇವೆ. ಸುಮಾರು 2 ಈ ಬ್ರಹ್ಮಕಲಶೋತ್ಸವದ ತಯಾರಿ ಇಲ್ಲಿ ನಡೀತಾ ಉಂಟು. ಅದೇ ರೀತಿಯಲ್ಲಿ ದೇವಸ್ಥಾನದಲ್ಲಿ ಒಳಗೆ ಎಲ್ಲ ವೈದಿಕ ಕಾರ್ಯಗಳು ಬಹಳ ಸಾಂಗವಾಗಿ ನಡೀಲಿಕ್ಕೆ ಬೇಕಾಗಿ ತಂತ್ರಿವರೇಣ್ಯರ ಶ್ರೀ ಬಳ್ಳಪದವ ಮಾಧವ ಉಪಾಧ್ಯಾಯರ ಇವರ ನೇತೃತ್ವದಲ್ಲಿ ನಮಗೆ ಈ ಕಾರ್ಯಕ್ರಮವನ್ನು ಮಾಡುವುದು ಅಂತ ನಿರ್ಣಯ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಅವರು ನಮಗೆ ಇದಕ್ಕೆ ಬೇಕಾದಂತಹ ಎಲ್ಲ ಸಲಹೆ ಸೂಚನೆಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅವರು ಹೇಳಿದಂತೆ ನಾವು ಇಲ್ಲಿ ಬ್ರಹ್ಮಕಲಶವನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಆವಳಮಠ ಸೂರ್ಯನಾರಾಯಣ ಭಟ್ ಇವರು ನೇತೃತ್ವವನ್ನು ನೀಡಿ ಈ ವೈದಿಕ ಕ್ರಿಯಾಭಾಗಗಳನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಈ ರೀತಿಯಲ್ಲಿ ನಡೆಯುವುದು ಅಂತ ಹೇಳಿ ಈಗಾಗಲೇ ನಾವು ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಧರ್ಮಸ್ಥಳ ಇವರಲ್ಲಿ ವಿಚಾರವನ್ನು ತಿಳಿಸಿದ್ದೇವೆ. ಅವರ ಪೂರ್ಣ ಅನುಗ್ರಹ ನಮಗೆ ಈ ಕಾರ್ಯಕ್ರಮಕ್ಕೆ ಅವರು ನೀಡಿದ್ದಾರೆ.
ಕೊನೆಯ ದಿನ ಅಂದರೆ 6ನೇ ತಾರೀಕಿಗೆ ನಾವು ಈ ಕ್ಷೇತ್ರದಲ್ಲಿ ನಮ್ಮ ಕಾಸರಗೋಡು ಜಿಲ್ಲೆಯವರೇ ಆದಂತಹ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಶ್ರೀಪಾದಂಗಳವರು ಎಡನೀರ್ಮಠ ಅವರು ಈ ಕಾರ್ಯಕ್ರಮದ ಕೊನೆಯ ದಿನ ಈ ಪ್ರದೇಶಕ್ಕೆ ಈ ದೇವಸ್ಥಾನಕ್ಕೆ ಚಿತ್ತೈಸಿ ನಮಗೆ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿಕ್ಕೆ ಬೇಕಾಗಿ ನಾವು ಎಲ್ಲ ರೀತಿಯ ಪೂರ್ವ ತಯಾರಿಗಳನ್ನು ಈಗಾಗಲೇ ಮಾಡಿದ್ದೇವೆ. ಪ್ರತಿಯೊಂದು ವಿಭಾಗಕ್ಕೂ ಕೂಡ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವುದು ಅಂತ ಹೇಳಿ ಯೋಜನೆ ಮಾಡಿದ್ದೇವೆ. ಅದಕ್ಕೆ ಪ್ರತಿಯೊಂದು ಸಮಿತಿಯವರು ಕೂಡ ಅಂದರೆ ಒಂದು ಸುಮಾರು 10-15 ಸಮಿತಿಗಳನ್ನು ಮಾಡಿದ್ದೇವೆ. ಈ ಎಲ್ಲ ಸಮಿತಿಯವರು ಬಹಳ ಉತ್ತಮ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿ ಈ ಕೆಲಸಗಳನ್ನೆಲ್ಲ ಮಾಡ್ತೇವೆ ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಹಾಗೆ ಆ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀತಾ ಉಂಟು. ಇದು ಈ ರೀತಿಯಲ್ಲಿ ಅವರ ಎಲ್ಲ ಕೆಲಸಗಳು ಬಹಳ ಉತ್ತಮ ರೀತಿಯಲ್ಲಿ ನಡೆದು ಬಂದರೆ ಖಂಡಿತವಾಗಿಯೂ ಒಂದು ಅಭೂತಪೂರ್ವ ಕಾರ್ಯಕ್ರಮ ಇದು ಆಗ್ತದೆ ಅಂತ ಹೇಳುವಂತಹ ವಿಶ್ವಾಸ ಅಧ್ಯಕ್ಷ ಎಂಬ ನೆಲೆಯಲ್ಲಿ ನನಗೆ.